ರಾಜ್ಯದ ಅತೃಪ್ತರಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯನವರೇ ಮೊದಲ ಅತೃಪ್ತರು ಎಂದು ಸಿದ್ದರಾಮಯ್ಯ ವಿರುದ್ಧ ಶ್ರೀನಿವಾಸ್ ಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ಅವರು, ಸಿದ್ದರಾಮಯ್ಯ ದುರಹಂಕಾರ, ರೇವಣ್ಣ ಸರ್ವಾಧಿಕಾರಿ ಧೋರಣೆಗೆ ಪಕ್ಷದಿಂದ ಅತೃಪ್ತರು ಹೊರಬಂದಿದ್ದಾರೆ ಎಂದರು. ಇನ್ನು ಸಿಎಂ ಯಡಿಯೂರಪ್ಪ 4 ವರ್ಷಗಳ ಕಾಲ ಒಳ್ಳೆ ಆಡಳಿತ ಕೊಡಲಿದ್ದಾರೆ ಎಂದರು. ಇನ್ನುಳಿದ 4 ವರ್ಷಗಳಲ್ಲಿ ರಾಜ್ಯಕ್ಕೆ ಉತ್ತಮವಾದಂಥ ಸ್ಥಿರ ಸರ್ಕಾರವನ್ನು ಕೊಟ್ಟು ಅಭಿವೃದ್ಧಿಯ ಕಡೆಗೆ ಒಳ್ಳೆ ಆಡಳಿತವನ್ನು ಕೊಡಲಿ ಅಂತ ಹೇಳಿ ನಾನು ಅವರಿಗೆ ಹಾರೈಸ್ತೇನೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಮೊದಲನೇ ಅತೃಪ್ತರು ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು. ಕಾರಣ ಅವರೇ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಈ ದೋಸ್ತಿ ಸರ್ಕಾರದ ಬಗ್ಗೆ ದೂರುಗಳನ್ನು ಕೊಟ್ಟ ಸಮಯದಲ್ಲಿ ಅವರು ಹೇಳಿದ್ರು, ನಾನು 20 ಪತ್ರಗಳನ್ನು ಬರೆದಿದ್ದೇನೆ ಮುಖ್ಯಮಂತ್ರಿಗಳು, ಒಂದಕ್ಕೂ ಉತ್ತರ ಇಲ್ಲ ಅಂತ ಮೊಟ್ಟ ಮೊದಲಿಗೆ ಅತೃಪ್ತಿ ವ್ಯಕ್ತಪಡಿಸಿದಂಥವರು ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀಯುತ ಸಿದ್ದರಾಮಯ್ಯನವರು. ಇವತ್ತು ಅವರು ಅತೃಪ್ತರಿಗೆ ಮಾತಾಡ್ತಾರೆ. ಅತೃಪ್ತರ ಬಗ್ಗೆ ಅತೃಪ್ತರ ಕಥೆ ಹೇಗಾಗಿರಬೇಕು? ಅವರಿಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿಯವರ ಮಲತಾಯಿ ಧೋರಣೆ ಹೇಗಿತ್ತು? ಜನತಾದಳದ ಶಾಸಕರು ಮತ್ತು ಕಾಂಗ್ರೆಸ್ ಶಾಸಕರು ಮಾತಾಡೋ ಸೌಜನ್ಯ ತೋರಿಸಲಿಲ್ಲ ಅಂತ ಗಲಾಟೆಗಳು. ಸಿದ್ದರಾಮಯ್ಯನವರು ದುರಹಂಕಾರಕ್ಕೆ ಎಷ್ಟೋ ಜನ ಪ್ರತಿಭಟಿಸಿದರು. ರೇವಣ್ಣವರ ಸರ್ವಾಧಿಕಾರತ್ವ ಧೋರಣೆಗೆ ಪ್ರತಿಭಟಿಸಿದರು. ಎಲ್ಲ ಸೇರಿ ಅತೃಪ್ತಿ ದಿನೇ ದಿನೇ ಜಾಸ್ತಿ ಆಗ್ತಾ ಬಂದು ಭುಗಿಲೆದ್ದು ಇವತ್ತು ಜನತಾದಳದ ಅಧ್ಯಕ್ಷ ಆಗಿದ್ದಂಥ ವಿಶ್ವನಾಥ್ ಅವ್ರನ್ನ ನಡೆಸ್ಕೊಂಡಿದ್ದು ಹೇಗೆ? ಯಾವ ಥರ ಅವ್ರು ವಿಶ್ವಾಸಕ್ಕೆ ತಗೊಂಡ್ರೆ ಅನ್ನೋ JDS ಅಧ್ಯಕ್ಷ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅಲ್ಲಿ ಯಾರೇ ಆಗಲಿ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ರು. ಅವ್ರಿಗೆ ರಾಜ್ಯದ ಅಧ್ಯಕ್ಷ ಆಗಿ ಸ್ವತಃ ಅವರು ಕೃಷ್ಣರಾಜನಗರದಲ್ಲಿ ನಡೆದಂಥ ಪುರಸಭೆ ಒಂದು ವಾರ್ಡ್ಗೆ ಅವ್ರು ಸೀಟ್ ಕೊಡ್ಸೋಕ್ಕಾಗಲಿಲ್ಲ. ಅಷ್ಟು ನೋವನ್ನು ತಡ್ಕೊಂಡ್ರು. ಈಗ ಅವರೆಲ್ಲರೂ ಕೂಡ